ನಾನೇ ಐದು ವರ್ಷ ಸಿಎಂ ಸಾಕಷ್ಟು ಗೊಂದಲಗಳು ರಾಜ್ಯದಲ್ಲಿ ಐದು ವರ್ಷಗಳ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೇನೆ ಇಲ್ಲಿ ಕೆಲಸ ಇಲ್ಲದವರು ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಮಾತನಾಡ್ತಿದ್ದಾರೆ ಅಂತ ಸ್ವಪಕ್ಷೀಯರ ವಿರುದ್ಧವೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ ವಿಜಯನಗರದ ಹೊಸಪೇಟೆಯಲ್ಲಿ ಮಾತನಾಡಿದ ಅವರು ಐದು ವರ್ಷ ನಮ್ಮದೇ ಸರ್ಕಾರ ನಾನೀಗ ಮುಖ್ಯಮಂತ್ರಿ ನಾನೇ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರಿವೆ ಕೆಲಸ ಇಲ್ಲದೇ ಇರೋರು ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಮಾತನಾಡ್ತಿದ್ದಾರೆ ನಮ್ಮ ಸರ್ಕಾರ ಸುಭದ್ರವಾಗಿದೆ ಹೆಚ್ಚುವರಿ ಉಪಮುಖ್ಯಮಂತ್ರಿ ಹುದ್ದೆ ಸೃಷ್ಟಿ ಮಾಡೋದು ಹೈಕಮಾಂಡ್ಗೆ ಬಿಟ್ಟಿರೋದು ನಮ್ಮದು ನ್ಯಾಷನಲ್ ಪಾರ್ಟಿ ಏನೇ ತೀರ್ಮಾನ ಆದರೂ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿನೇ ಆಗೋದು ಅಂತ ಹೇಳಿದ್ರು ರಮೇಶ್ ಜಾರಕಿಹೊಳಿ ಸರ್ಕಾರ ಬೀಳುತ್ತೆ ಎನ್ನುವ ಹೇಳಿರುವ ಕುರಿತು ಪ್ರತಿಕ್ರಿಯೆ ನೀಡಿರುವ ಸಿಎಂ ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬರುವಲ್ಲಿ ಸೋತಿದ್ದಾರೆ ಈಗ ಅವರಿಗೆ ಬೇರೆ ಕೆಲಸ ಇಲ್ಲದೆ ಬಾಯಿಗೆ ಬಂದನ್ನೇ ಮಾತಾಡ್ತಿದ್ದಾರೆ ರಾಜ್ಯ ಜನರು ನಮ್ಗೆ ನೂರ ಮೂವತ್ತಾರು ಸೀಟ್ ಕೊಟ್ಟು ಗೆಲ್ಸಿದ್ದಾರೆ ಐದು ವರ್ಷ ಸುಭದ್ರ ಸರ್ಕಾರ ಬಿಜೆಪಿಯವರು ಭ್ರಮ ನಿರಸ ಆಗಿದ್ದಾರೆ ನಾನೇ ಸಿಎಂ ಸಿದ್ದರಾಮಯ್ಯ ಅವರು ನೇರವಾಗಿ ಅಟ್ಯಾಕ್ ಮಾಡ್ತಾರೆ ಆಪರೇಷನ್ ಮಾಡೋಕೆ ಪ್ರಯತ್ನ ಮಾಡ್ತಾರೆ ಅದು ಸಾಧ್ಯ ಆಗಲ್ಲ ಅಂತ ವಿಜಯನಗರ ಜಿಲ್ಲೆ ಆದ್ಮೇಲೆ ಏನಲ್ಲಿ ಹೋಗಿದ್ದಾರೆ ಸಿದ್ದರಾಮಯ್ಯ ಹೇಳಿದ್ದಾರೆ ಮೂವತ್ತಾರು ಕೋಟಿ ವೆಚ್ಚದ ಶಾಲೆ ಕಾಲೇಜು ಲೈಬ್ರರಿ ಉದ್ಘಾಟನೆ ಕೂಡ ಮಾಡಿದ್ದೇವೆ ಈ ಬಾರಿ ಹಂಪಿ ಉತ್ಸವ ಮಾಡ್ತೇವೆ ಅಕ್ರಮ ಗಣಿಗಾರಿಕೆಗೆ ಅವಕಾಶ ನೀಡುವುದಿಲ್ಲ ಸಿ ಕ್ಯಾಟಗರಿ ಮೈನಿಂಗ್ ಅನುಮತಿ ನೀಡಲು ಸರ್ಕಾರ ಚಿಂತೆ ನಡೆಸಿದೆ ಇಲ್ಲಿ ಅಕ್ರಮಕ್ಕೆ ಅವಕಾಶ ಇಲ್ಲ ಅಂತ ಫಸ್ಟ್ ಒಂದು ಗೊಂದಲಗಳಿಗೆ ತೆರೆ ಎಳೆದ ಸಿದ್ದರಾಮಯ್ಯ ಐದು ವರ್ಷ ನಾನೇ ಸಿಎಂ ಅಂತ ಹೇಳಿದಿರಿ ಗೊಂದಲಕ್ಕೆಲ್ಲ ತೆರೆ ಎಳೆದ್ರು ಗೊಂದಲ ಮುಂದುವರ್ಸುದ್ರು ಅಲ್ಲ ಈಗ ಸಚಿವರುಗಳ ಮಾತಾಡ್ತಾ ಇದ್ರು ಎರಡು ಕೂಡ ಹೈಕಮಾಂಡ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಡಿ ಸಿಎಂ ಆದ್ಮೇಲೆ ಇವರಿಗೆ ಅವಧಿ ಏನು ಅಂತಿಲ್ಲ ನ್ಯಾಚುರಲ್ ಎಲ್ಲಾ ಭಾವಿಸಿರೋದೇನು ಕೆಪಿಸಿಸಿ ಅಧ್ಯಕ್ಷರಾಗಿದ್ದವರು ಮುಖ್ಯಮಂತ್ರಿ ಆಗ್ತಾರೆ ಕೆಲವರು ಸೋಲಿಸಿದ ಕಾರಣ ಸಿದ್ದರಾಮಯ್ಯ ಆಗಿದ್ದು ಸಿಎಂ ಈಗ ಇಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತೀನಿ ಆಗ್ಲೇಬೇಕು ಅನ್ನೋ ಪಟ್ಟಿ ಕೂತಿರೋ ಲೆಕ್ಕಾಚಾರಗಳು ಸರಿನಾ ಎರಡೂವರೆ ವರ್ಷ ಆದ್ಮೇಲೆ ಡಿ ಸಿಎಂ ಆಗಿರುವಂತ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನೋದು ಸಹಜ ಚರ್ಚೆ ಪಕ್ಷದಲ್ಲಿ ಕಾಂಗ್ರೆಸ್ ಅಲ್ಲಿ ಹೌದು ಸೊ ಇವರು ಗೊಂದಲಕ್ಕೆ ತೆರೆಳೆದಲ್ಲ ಗೊಂದಲವನ್ನು ಮುಂದುವರಿಸಿದ ಸಿದ್ದರಾಮಯ್ಯ ಇದ್ರ ಬಗ್ಗೆ ಮಾತಾಡ್ತಾ ಇದಾರೆ ಹೌದು ಯಾರದು ರಮೇಶ್ ಜಾರಕಿಹೊಳಿ ಅವ್ರ ಕೆಲಸ ಇಲ್ಲ ಕರೆಕ್ಟ್ ಇದ್ರ ಬಗ್ಗೆ ಮಾತಾಡೋ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಕಥೆ ಏನು ಅಲ್ಲ ಸ್ವಪಕ್ಷೀಯರ ವಿರುದ್ಧ ಕೂಡ ಹೇಳೋರೆ ಎಚ್ ಸಿ ಮಾದೇವಪ್ಪ ಅವರ ಸೇರ್ಕತ್ತಾರೆ ಸತೀಶ್ ಜಾರಕಿಹೊಳಿ ಸೇರ್ಕತ್ತಾರೆ ರಾಜಣ್ಣ ಸೇರ್ಕತ್ತಾರೆ ಈಗ ಚರ್ಚೆ ಶುರು ಆಗಿರೋದು ಅವರ ಕಡೆ ಸಿದ್ದರಾಮಯ್ಯ ಬಣದವರು ಮಾತಾಡ್ತಾರೆ ಈ ಈ ಸರ್ಕಾರದ ಮುಖ್ಯಮಂತ್ರಿ ಬದಲಾವಣೆ ಡಿ ಸಿಎಂ ಚರ್ಚೆ ಹೊರಗಡೆ ಅವರದಲ್ಲ ಕಾಂಗ್ರೆಸ್ ಸಿಗರದೇ ಕಾಂಗ್ರೆಸ್ನವ್ರದೇ ಚರ್ಚೆ ಡಿ ಕೆ ಶಿವಕುಮಾರ್ ಪರವಾಗಿ ನೂರ ಮೂವತ್ತಾರಲ್ಲಿ ಎಪ್ಪತ್ ಮೈನಸ್ ಆದ್ರೆ ಸಿದ್ದರಾಮಯ್ಯ ಕಡೆ ಅಂತ ಹೌದು ಇದನ್ನ ಹೇಳ್ತಾ ಇರೋದು ಕಾಂಗ್ರೆಸ್ನ ಚನ್ನಗಿರಿಯ ಶಾಸಕ ಶಿವಗಂಗಾ ಬಸವರಾಜ್ ಮಂಡ್ಯ ಶಾಸಕ ಕಾಂಗ್ರೆಸ್ನ ಕುಮಾರ್ ಹೌದು ಅಲ್ವಾ ಸೊ ಈ ಬೇರೆ ಅವ್ರ ಮೇಲೆ ಆಕ್ಷನ್ ತಗಲಾಕಾಗಲ್ಲ ಹ್ಮ್ ನಿಜ ಟೀಕೆ ಮಾಡ್ತಾರೆ ವಿರೋಧಿಗಳೇ ಅವ್ರದೇ ಪಕ್ಷದವ್ರ ಮೇಲೆ ಆಕ್ಷನ್ ತಗೋಬೇಕಲ್ಲ ಹ್ಮ್ ಈಗ ಹೈಕಮಾಂಡ್ ಏನಪ್ಪ ಹೇಳಿದ್ ನನ್ನೇ ಯಾರು ಮಾತಾಡಬಾರ್ದು ಮಾತಾಡೋರು ಶಿಸ್ತಿನ ಕ್ರಮ ನೋಟಿಸ್ ಕೊಡ್ತೀವಿ ಮತ್ತೊಂದ್ ಸಿ ಸಿಎಂ ಹೋಗ್ಬಿಟ್ಟು ಹಿಂಗ್ ಮಾತಾಡಿದ್ರೆ ಇದೇ ಈಗ ಡಿ ಕೆ ಶಿವಕುಮಾರ್ ಈ ಮಾತಾಡ್ಬಿಟ್ಟಿದ್ರೆ ಸಿ ಸಿಎಂ ಅದಕ್ಕೆ ಮಾತಾಡ್ತಾರೆ ಡಿ ಮಾತಾಡ್ತಾರೆ ಅವ್ರು ಬಿಟ್ಟು ಉಳಿದವ್ರು ಮಾತಾಡೋರು ನೋಡ್ಬೇಕೀಗ ಇವರು ಅಷ್ಟೇ ಎರಡನೇದೇನು ಅಂತಂದ್ರೆ ಮಾಡೋಕೆ ಕೆಲಸ ಇಲ್ಲದವರು ರಮೇಶ್ ಜಾರಕಿಹೊಳಿ ಕೆಲಸ ಅಲ್ಲ ವಿಪಕ್ಷದಲ್ಲವರು ಅದೇ ಮಾಡ್ತಾರೆ ಬಟ್ ಇವ್ರ ಪಾರ್ಟಿಯಲ್ಲಿ ಕೆಲಸಕ್ಕೆ ಇರೋರು ಅವರಲ್ಲ ಕೆಲಸ ಇರೋರು ಅವರು ಯಾಕೆ ಇದನ್ನ ಹೇಳ್ತಾರೆ ಅನ್ನೋದು ಪ್ರಶ್ನೆ ಅಷ್ಟೇ ವರ್ಷ ನಾನೇ ಐದು ವರ್ಷ ಸರ್ಕಾರ ಇರುತ್ತೆ ಐದು ವರ್ಷ ಸರ್ಕಾರ ಇರುತ್ತೆ ಓಕೆ ಅವ್ರ ನಂಬಿಕೆ ಐದು ವರ್ಷ ನಾನೇ ಮುಖ್ಯಮಂತ್ರಿ ಇದೆಯಲ್ಲ ಪಿಕ್ಚರ್ ಬೇರೆ ಆಗುತ್ತೆ ಬೇರೆ ಆಗುತ್ತೆ ಸದ್ಯಕ್ಕೆ ಈ ಚರ್ಚೆಗಳ ಅಂತಾನೆ ಇರಬಹುದು ಇಲ್ಲ ಹಂಗಾಗಿ ಹೇಳ್ಬೇಕಾಗಿತ್ತು ಓಪನ್ ಸೀಕ್ರೆಟ್ ಎಸ್ ಎರಡು ವರ್ಷ ಆದ್ಮೇಲೆ ಡಿ ಕೆ ಮುಖ್ಯಮಂತ್ರಿ ಆಗ್ತಾರೆ ಮುಗದೆ ಹೋಗಿರೋದು ಪ್ರತಿಪಕ್ಷ ಆಹಾರ ಆಗುತ್ತೆ ಸಿದ್ದರಾಮಯ್ಯ ಮಾಡಕ್ಕಾಗಲ್ಲ ಶಾಸಕರು ಹೇಳ್ಬೇಕು ಇವ್ರ ಅಣ್ಣ ತಮ್ಮ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಹೌದು ಇರೋ ಐದು ಎಕರೆ ಜಮೀನಲ್ಲಿ ಎರಡು ಎಕರೆ ಸಿದ್ದರಾಮಯ್ಯ ಇಟ್ಕೋಬಹುದು ಮೂರ್ ಎಕರೆ ಡಿಕೆ ಕೊಡ್ಬಹುದು ಹ್ಮ್ ಇಲ್ಲ ಮೂರ್ ಎಕ್ರೆ ನ ಸಿದ್ದರಾಮಯ್ಯ ಇಟ್ಕೊಂಡು ಎರಡು ಎಕರೆ ಡಿಕೆ ಕೊಡಬಹುದು ಇಲ್ಲೇ ಇಬ್ರು ಎರಡುವರೆ ಎಕರೆ ಎರಡುವರೆ ಎಕರೆ ಹಂಚ್ಕೋಬಹುದು ಈ ಐದು ವರ್ಷ ನ ಸರ್ ಕಾಂಗ್ರೆಸ್ ಕಿ ಅಂತ ಜನ ಮ್ಯಾಂಡೇಟ್ ಕೊಟ್ಟವ್ರೆ ಐದು ವರ್ಷ ಬೇಕಾದ್ರೆ ಐದು ಜನನೂ ಹಂಚ್ಕೋಬಹುದು ಒಂದು ವರ್ಷ ಸಿದ್ದರಾಮಯ್ಯ ಒಂದು ವರ್ಷ ಡಿ ಕೆ ಒಂದು ವರ್ಷ ಎಂ ಬಿ ಪಾಟೀಲ್ ಒಂದ್ ವರ್ಷ ಸತೀಶ್ ಜಾರಕಿಹೊಳಿ ಬಟ್ ದೊಡ್ಡಣ್ಣ ಐದು ಎಕರೆ ನಂದೆ ಅಂತ ಅವ್ರೆ ಅದು ಏನ ಈಗ ಅದೇ ಅದೇನೆ ಅದೇ ಈಗ ದೊಡ್ಡಣ್ಣನೇ ಹಿಂಗೆ ಮಾತಾಡ್ಬಿಟ್ರೆ ಮನೆ ಯಜಮಾನೆ ಹೆಂಗೆ ಅನ್ನೋದು ಚರ್ಚೆ ಈಗ ಇದುವರೆಗೂ ಏನಾಗೋದು ಸಮಸ್ಯೆ ಇರ್ತಿಲ್ಲ ಈಗ ಹೇಳೋರು ಇನ್ನು ಮುಂದೆ ಸಮಸ್ಯೆಗಳು ಸಹಜ ಬಟ್ ಏನೋ ಮಾಡೋಕ್ಕಾಗಲ್ಲ ಅವ್ರ ಇದು ಐದು ವರ್ಷ ನಮ್ಮದೇ ಸರ್ಕಾರ ಇರ್ತದೆ ಈಗ ಮುಖ್ಯಮಂತ್ರಿ ನಾನೇ ನಾನೇ ಮುಂದುವರಿತೀನಿ ಯಾರು ಹೇಳ್ದವ್ರು ರೀ ಅದೆಲ್ಲ ತೀರ್ಮಾನ ಮಾಡೋದು ಹೈಕಮಾಂಡ್ ರೀ ಸಿ ಎನಿ ಥೀಮ್ ಕಾಂಗ್ರೆಸ್ ಪಾರ್ಟಿನಲ್ಲಿ ಇದು ರೀಜನಲ್ ಪಾರ್ಟಿ ಅಲ್ಲ ಇದು ಇಟ್ಸ್ ಎ ನ್ಯಾಷನಲ್ ಪಾರ್ಟಿ ಏನೇ ತೀರ್ಮಾನ ಆಗಬೇಕಾದ್ರೂ ಕೂಡ ಹೈಕಮಾಂಡ್ನ ಜೊತೆ ಚರ್ಚೆ ಮಾಡಿದಿನ ಏನೂ ತೀರ್ಮಾನ ಮಾಡೋಕ್ಕಾಗಲ್ಲ ಗೊತ್ತಾಯ್ತಾ ಈಗ ನಾನು ಯಾವುದೇ ಸರ್ಕಾರನ ಬದಲಾವಣೆ ಮಾಡೋಕ್ಕಾಗಲ್ಲ ನಮ್ಮ ಸರ್ಕಾರ ಬದಲಾವಣೆ ಮಾಡೋಕ್ಕಾಗಲ್ಲ ಮುಖ್ಯಮಂತ್ರಿಯಾಗಿ ಯಾರು ಎಮ್ ಎಲ್ ಎಗಳು ಕೂಡ ಬದಲಾವಣೆ ಮಾಡೋಕ್ಕಾಗಲ್ಲ ಹೈಕಮಾಂಡ್ನವರು ಇದ್ದಾರಲ್ಲ ನಮಗೊಂದು ಹೈಕಮಾಂಡ್ ಅಂತ ಇದೆ ಹಾಂ